ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಇವತ್ತಿನ ರೀಡಿಂಗಲ್ಲಿ ಗಣೇಶನ ಮೆಸೇಜ್ ನಿಮಗೆ ಸಿಗ್ತಾ ಇದೆ. ನೀವು ನೋಡ್ಬೋದು, ಇಲ್ಲಿ ಮೂರು ಕಾರ್ಡ್ಸ್ ಇದೆ. ಈ ಮೂರು ಕಾರ್ಡ್ಸ್ ಮೇಲೆ ಫ್ಯೂ ಮಿನಿಟ್ಸ್ ಮೆಡಿಟೇಟ್ ಮಾಡಿ, ಮತ್ತು ನಿಮಗೆ ಯಾವ ಕಾರ್ಡ್ ಅಟ್ರ್ಯಾಕ್ಟ್ ಆಗುತ್ತೆ ಆ ಕಾರ್ಡನ್ನ ಸೆಲೆಕ್ಟ್ ಮಾಡಿ. ನೀವು ಒಂದಕ್ಕಿಂತ ಹೆಚ್ಚಿನ ಕಾರ್ಡ್ಸ್ನ ಕೂಡ ಸೆಲೆಕ್ಟ್ ಮಾಡ್ಬೋದು. ಅಕಸ್ಮಾತಾಗಿ ನಿಮಗೆ ಮೂರು ಕಾರ್ಡು ಅಟ್ರ್ಯಾಕ್ಟ್ ಆದರೆ ಮೂರು ಕಾರ್ಡ್ ರೀಡಿಂಗ್ನ ನೀವು ನೋಡ್ಬೋದು. ಬಿಕಾಸ್ ಈ ಮೂರು ಕಾರ್ಡ್ ರೀಡಿಂಗು ನಿಮ್ಮ ಮೆಸೇಜಸ್ಸು ನೀವು ತಿಳ್ಕೋಬೇಕಾಗಿರುತ್ತೆ. ಆ ಕಾರಣದಿಂದ ನಿಮಗೆ ಮೂರು ಕಾರ್ಡು ಅಟ್ರ್ಯಾಕ್ಟ್ ಆಗಿರುತ್ತೆ. ನೋಡೋಣ ಯಾವ ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ತೀರಾ, ಏನು ಮೆಸೇಜ್ ಬರುತ್ತೆ ಅಂತ. ಮೊದಲನೇದಾಗಿ ಯಾರೆಲ್ಲ ಈ ಕಾರ್ಡನ್ನ ಚೂಸ್ ಮಾಡಿದ್ದಾರೆ ಅವರಿಗೆ ಹಾರ್ಮನಿ ಕಾರ್ಡ್ ಬಂದಿದೆ, ನಂಬರ್ 22. ಸೊ 2 2 2 ಅಥವಾ 2 2 2 2 ಫೋರ್ ನಂಬರ್ಸ್, 4 times 3 times 2 times ಈ ರೀತಿ ನಂಬರ್ನ ನೀವು ನೋಡ್ತಾ ಇದ್ದೀರಾ. ಪದೇ ಪದೇ ಎಲ್ಲ ಕಡೆ ನಿಮಗೆ ಕಾಣಿಸ್ತಾ ಇರತ್ತೆ ಈ ಏಂಜಲ್ ನಂಬರು. ಆ್ಯಂಡ್ ಈ ಕಾರ್ಡ್ನ ಕೂಡ ನೀವು ಚೂಸ್ ಮಾಡಿದ್ದೀರಾ ಅಂದರೆ ಈ ಒಂದು ಮೆಸೇಜ್ ನಿಮಗೋಸ್ಕರ ಹಾರ್ಮನಿ ಕಾರ್ಡ್ ಬಂದಿದೆ. ಸೊ ಇವಾಗ ರೈಟ್ ನಾವು ನಿಮ್ಮ ಪರಿಸ್ಥಿತಿ, ನಿಮ್ಮ ಸಿಚುಯೇಷನ್ ಹೇಗಿದೆ ಅಂದರೆ ತುಂಬ ಟೆನ್ಷನ್ ಆಗಿರ್ಬೋದು, ತುಂಬ ವರಿ, ತುಂಬ ಪ್ರೆಷರ್, ತುಂಬ ಭಯ, ಈ ರೀತಿ ಎಲ್ಲ ಸರೌಂಡಿಂಗ್ನಲ್ಲಿದೆ. ನಿಮ್ಮ ಎನ್ವೈರ್ಮೆಂಟಲ್ಲಿ ಈ ರೀತಿ ಇದೆ, ತುಂಬಾ ನೆಗೆಟಿವ್ ಎನರ್ಜಿ, ನೆಗೆಟಿವ್ ವೈಬ್ಸ್ ಕೊಡುವಂಥ ಜನರ ಮಧ್ಯೆ ಇರ್ಬೋದು. ನೀವು ತುಂಬ ಸ್ಟ್ರಗಲ್ ಮಾಡ್ತಾ ಇರ್ಬೋದು, ಶಾಂತಿ ನೆಮ್ಮದಿನೇ ಇಲ್ಲದೇ ಇರ್ಬೋದು ನಿಮ್ಮ ಲೈಫಲ್ಲಿ, ಆ ಒಂದು ಪರಿಸ್ಥಿತಿನಲ್ಲಿರ್ಬೋದು, ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ಬೋದು ನಿಮ್ಮ ಲೈಫಲ್ಲಿ. ಅಂಥವ್ರು ಈ ಕಾರ್ಡನ್ನ ಚೂಸ್ ಮಾಡಿದ್ದಾರೆ. ನಿಮಗೆ ನಿಮಗೆ ಏಂಜಲ್ಸ್, ಡಿವೈನ್, ಗಣೇಶ ಏನು ಹೇಳ್ತಾರೆ, ಏನು ಅಡ್ವೈಸ್ ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಆದಷ್ಟು ಬೇಗ ಶಾಂತಿ, ನೆಮ್ಮದಿ, ಹಾರ್ಮನಿ ಸಿಕ್ಕುತ್ತೆ. ನೀವಿರೋ ಅಂಥ ಸಿಚುಯೇಷನ್ ಇವಾಗ ರೈಟ್ ನಾವು ಅನಿಸ್ಬೋದು ತುಂಬಾ ಡಿಸ್ಟರ್ಬಿಂಗ್ ಆಗಿದೆ, ಇದು ಯಾವಾಗ ಎಂಡ್ ಆಗುತ್ತೆ, ಇದರಿಂದ ನನಗೆ ಮುಕ್ತಿ ಸಿಗುತ್ತಾ ಇಲ್ವಾ ಅಂತಲೂ ನೀವು ಅಂದ್ಕೊಳ್ತಾ ಇರ್ಬೋದು. ಡೋಂಟ್ ವರಿ, ಗಣೇಶನನ್ನು ಆರಾಧಿಸಿ ಮತ್ತು ಮೆಡಿಟೇಷನ್ ಮಾಡಿ ಆ್ಯಂಡ್ ಡೆಫಿನೆಟ್ಲಿ ನಿಮಗೆ ಇನ್ನರ್ ಗೈಡೆನ್ಸಿಂದ ನಿಮಗೆ ಆನ್ಸರ್ ಸಿಕ್ಕುತ್ತೆ, ಮತ್ತು ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ಏನು ತೊಗೋಬೇಕು ಅನ್ನೋ ಒಂದು ಗೈಡೆನ್ಸ್ ಸಿಕ್ಕುತ್ತೆ. ಅದನ್ನು ಫಾಲೋ ಮಾಡಿ ಅದಾದಮೇಲೆ ನಿಮ್ಮ ಲೈಫಲ್ಲಿ ಹಾರ್ಮನಿ ಸಿಕ್ಕುತ್ತೆ. ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಏನೇ ಇರ್ಬೋದು ರೈಟ್ ನಾವು ಅದೆಲ್ಲನೂ ಹೋಗ್ಬಿಡುತ್ತೆ, ಸರಿ ಹೋಗುತ್ತೆ ಅಂತ ಗಣೇಶ ಹೇಳ್ತಾ ಇದ್ದಾರೆ ಈ ಒಂದು ಕಾರ್ಡ್ ಮೂಲಕ. ನೀವು ಮೆಡಿಟೇಷನ್ ಮಾಡೋದ್ರಿಂದ ತುಂಬ ಒಳ್ಳೆಯದು, ಪೀಸ್ ಆಫ್ ಮೈಂಡ್ ಸಿಕ್ಕುತ್ತೆ, ಶಾಂತಿ ಸಿಕ್ಕುತ್ತೆ. ಗಣೇಶನ ಆರಾಧಿಸಿ ಮತ್ತು ಟೇಕ್ ಸಮ್ ಟೈಮ್, ಈ ಒಂದು ನೆಗೆಟಿವ್ ಎನರ್ಜಿ, ನೆಗೆಟಿವ್ ಪೀಪಲ್, ಜನ ಯಾರೇ ಇರ್ಬೋದು ಅವರಿಂದೆಲ್ಲ ದೂರ ಆಗಿ ಸ್ವಲ್ಪ ಸಾಲಿಟ್ಯೂಡಲ್ಲಿರಿ, ಸಾಲಿಟ್ಯೂಡಲ್ಲಿ ಇದ್ದು ಮೆಡಿಟೇಷನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಸ್ವಲ್ಪ ಸಮಯ ಒಂಟಿಯಾಗಿ ಇದ್ದು ಮೆಡಿಟೇಷನ್ ಮಾಡಿ. ಆ್ಯಂಡ್ ನಿಮ್ಮ ಮೈಂಡಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಬರ್ತಾ ಇರ್ಬೋದು, ಬಟ್ ಅದನ್ನೆಲ್ಲ ಅವಾಯ್ಡ್ ಮಾಡಿ, ಏನೂ ಮಾಡೋಕ್ಕಾಗಲ್ಲ. ಕೆಲವೊಮ್ಮೆ ನೀವು ಅದನ್ನೆಲ್ಲ ಫೇಸ್ ಮಾಡಬೇಕಾಗುತ್ತೆ, ಅವಾಯ್ಡ್ ಮಾಡಬೇಕಾಗುತ್ತೆ. ಕೆಲವೊಮ್ಮೆ ನೀವು ನಿಮಗೋಸ್ಕರ ನೀವು ಟೈಮ್ ತೊಗೊಂಡು ಫ್ರೀಯಾಗಿ ಇಟ್ಕೊಂಡು ಮೆಡಿಟೇಷನ್ ಅದೆಲ್ಲ ಮಾಡಬೇಕಾಗುತ್ತೆ, ನಿಮ್ಮ ಜೊತೆ ನೀವು ಇರಬೇಕಾಗುತ್ತೆ. ಸ್ಪೆಂಡ್ ಸಮ್ ಟೈಮ್ ವಿತ್ ಯುವರ್ ಸೆಲ್ಫ್ ಆ್ಯಂಡ್ ಯಾವುದೇ ಥರ ಡಿಸ್ಟರ್ಬೆನ್ಸ್ ಏನೇ ನಡೀತಾ ಇರ್ಬೋದು ಅದಕ್ಕೆ ಯಾವುದಕ್ಕೂ ಗಮನ ಕೊಡಬೇಡಿ ಅಂತ ಗಣೇಶ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಅಡ್ವೈಸ್ನ ನೀವು ಫಾಲೋ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಹಾರ್ಮನಿ ಕಾರ್ಡ್ ಇದು ನಿಮ್ಮ ಗೈಡೆನ್ಸ್. ನೆಕ್ಸ್ಟ್ ನೋಡೋಣ ಯಾರೆಲ್ಲ ಎರಡನೇ ಕಾರ್ಡ್ ಚೂಸ್ ಮಾಡಿದ್ದಾರೆ ಅವ್ರಿಗೆ ಗಣೇಶ ಏನು ಹೇಳ್ತಾರೆ ಅಂತ. ನಂಬರ್ 13, ಅಂಡರ್ಸ್ಟ್ಯಾಂಡಿಂಗ್. ನಿಮಗೆ 1 3 1 3 ಕಾರ್ಡ್ ನಂಬರ್ ಕಾಣಿಸ್ತಾ ಇರ್ಬೋದು, ಅಥವಾ 13ನೇ ನಂಬರು ನಿಮಗೆ ಪದೇ ಪದೇ ಕಾಣಿಸ್ತಾ ಇರ್ಬೋದು. ಅಂಡರ್ಸ್ಟ್ಯಾಂಡಿಂಗ್ ಕಾರ್ಡ್ ಬಂದಿದೆ. ಸೊ ನೀವಿರೋ ಅಂತಹ ಪರಿಸ್ಥಿತಿ ಸಿಚುಯೇಷನಲ್ಲಿ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಮೇ ಬಿ ನೀವು ತುಂಬ ಇಗ್ನೋರೆಂಟ್ ಆಗಿರ್ಬೋದು, ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇರ್ಬೋದು, ಅರ್ಥ ಮಾಡ್ಕೊಳ್ಳದೆ ಮಿಸ್ಅಂಡರ್ಸ್ಟುಡ್ ಆಗಿರ್ಬೋದು, ಆ ಕಾರಣದಿಂದ ಮಿಸ್ಟೇಕ್ಸ್ನ ಮಾಡ್ತಾ ಇರ್ಬೋದು. ಈ ಥರ ಮಾಡ್ತಾ ಇದ್ದರೆ ಅದನ್ನೆಲ್ಲ ಬರ್ತಾ ಇರೋ ಪ್ರಾಬ್ಲಮ್ಸ್ಗೆಲ್ಲ ಅದೇ ಕಾರಣ. ಸೊ ಅದನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ, ಅಂದರೆ ಅದನ್ನೆಲ್ಲ ಪರಿಹರಿಸ್ಕೋಬೇಕು, ಸರಿಪಡಿಸ್ಕೋಬೇಕು ಅಂದರೆ ನೀವು ಈ ಒಂದು ಸಿಚುಯೇಷನ್ನ ಕೇರ್ಫುಲ್ಲಾಗಿ ಅನಲೈಸ್ ಮಾಡಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ದ ಮೋರ್ ಯು ಅಂಡರ್ಸ್ಟ್ಯಾಂಡ್, ದ ಮೋರ್ ಯು ಡಿಗ್ ಇನ್ ಟು ದ ಮ್ಯಾಟರ್, ಆವಾಗ ನಿಮಗೆ ಎಲ್ಲ ರಿವೀಲ್ ಆಗುತ್ತೆ. ಸೊ ಯಾವುದೇ ರೀತಿ ಬ್ಲೈಂಡಾಗಿ ಏನು ಡಿಸಿಷನ್ ತೊಗೊಳಕ್ಕೆ ಹೋಗಬೇಡಿ ಈ ಒಂದು ಪರಿಸ್ಥಿತಿನಲ್ಲಿ, ಈ ಒಂದು ಸಿಚುಯೇಷನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಐ ಹೋಪ್ ನೀವು ಈ ಗಣೇಶನ ಮೆಸೇಜ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ, ಅದನ್ನು ಫಾಲೋ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ತುಂಬಾ ಹುಷಾರಾಗಿ ಯೋಚನೆ ಮಾಡಿ ಡಿಸೈಡ್ ಮಾಡಿ, ಮತ್ತು ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೊಳ್ಳಿ, ಯಾವುದೇ ರೀತಿ ಮಿಸ್ಅಂಡರ್ಸ್ಟ್ಯಾಂಡ್ ಆಗಬೇಡಿ.
ಮೇ ಬಿ ಈ ಒಂದು ಪರಿಸ್ಥಿತಿ, ಈ ಒಂದು ಸಿಚುಯೇಷನಲ್ಲಿ ಎಲ್ಲೋ ಒಂದು ಕಡೆ ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು, ಬೇರೆಯವ್ರನ್ನ ತಪ್ಪಾಗಿ ತಿಳ್ಕೊಂಡಿರ್ಬೋದು. ಸೊ ನೀವು ಬರೀ ಕೇಳಿಸ್ಕೊಂಡು ಬೇರೆ ಒಂದ್ ಮೇಲೆ ಕೋಪ ಮಾಡ್ಕೊಂಡಿರ್ಬೋದು ಅಥವಾ ಏನಾದರೂ ಇಶ್ಯೂಸ್ ಆಗಿರ್ಬೋದು, ನೀವು ಕಣ್ಣಾರೆ ಕಂಡಿರಬೇಕದು, ಮತ್ತೆ ಅರ್ಥ ಮಾಡ್ಕೋಬೇಕು, ಸರಿಯಾಗಿ ಗ್ರಹಿಸಿ ಅರ್ಥ ಮಾಡಿಕೊಂಡು ಆಮೇಲೆ ಮುನ್ನುಗ್ಗಿ ಅಂತ ಹೇಳ್ತಾ ಇದ್ದಾರೆ ಗಣೇಶ. ಸೊ ಐ ಹೋಪ್ ಈ ಗೈಡೆನ್ಸಿಂದ ನಿಮಗೆ ಹೆಲ್ಪ್ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ನೋಡೋಣ ಮೂರನೇ ಗೈಡೆನ್ಸ್ ಏನು ಬರುತ್ತೆ, ಮೂರನೇ ಕಾರ್ಡ್ ಏನು ಬರುತ್ತೆ ಅಂತ. ಮೂರನೇ ಕಾರ್ಡ್ ಈ ಕಾರ್ಡ್ ಬಂದಿದೆ 39. ನೀವು 39 ನಂಬರ್ನ ಎಲ್ಲ ಕಡೆ ನೋಡ್ತಾ ಇರ್ಬೋದು, ಅಥವಾ 3939 ನಂಬರ್ನ ನೀವು ಪದೇ ಪದೇ ನೋಡ್ತಾ ಇರ್ಬೋದು. ಆಕ್ಸೆಪ್ಟೆನ್ಸ್ ಕಾರ್ಡ್ ಬಂದಿದೆ. ಸೊ ನೀವಿರೋವಂಥ ಪರಿಸ್ಥಿತಿ ಸಿಚುಯೇಷನಲ್ಲಿ ಆಕ್ಸೆಪ್ಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಆಕ್ಸೆಪ್ಟೆನ್ಸ್, ಆಕ್ಸೆಪ್ಟಿಂಗ್ ದ ಟ್ರೂತ್, ಆಕ್ಸೆಪ್ಟಿಂಗ್ ದ ರಿಯಾಲಿಟಿ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಯು ಆರ್ ನಾಟ್ ಆಕ್ಸೆಪ್ಟಿಂಗ್, ಅದರಿಂದ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಕ್ಲ್ಯಾಷಸ್ ಆಗ್ತಾ ಇದೆ, ಇಶ್ಯೂಸ್ ಆಗ್ತಾ ಇದೆ. ಮೇ ಬಿ ಯು ಆರ್ ಇನ್ ಯುವರ್ ಓನ್ ಇಮ್ಯಾಜಿನರಿ ವರ್ಲ್ಡ್, ಆ ಕಾರಣದಿಂದ ನೀವೇನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಾ, ಅದೇ ರೀತಿ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಬಟ್ ರಿಯಾಲಿಟಿನಲ್ಲೇ ಬೇರೆ ಬೇರೆ ರೀತಿ ಆಗ್ತಾ ಇರ್ಬೋದು, ಅದರಿಂದ ನೀವು ಡಿಸಪಾಯಿಂಟ್ಮೆಂಟ್ ಆಗೋ ಚಾನ್ಸಸ್ಸು ಇದೆ. ಸೊ ತುಂಬ ಜನ ಡಿಸಪಾಯಿಂಟೂ ಆಗಿರ್ಬೋದು, ಈ ರೀಡಿ ಈ ಕಾರ್ಡ್ನ ಸೆಲೆಕ್ಟ್ ಮಾಡಿರೋರು ಲೈಫಲ್ಲಿ ಆ ರೀತಿ ಒಂದು ಡಿಸಪಾಯಿಂಟ್ಮೆಂಟ್ ನಡೀತಾ ಇರ್ಬೋದು, ಮತ್ತು ಎಲ್ಲೋ ಒಂದು ಕಡೆ ನೀವು ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗದೇ ಇರ್ಬೋದು. ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಅಕ್ಸೆಪ್ಟ್ ದ ಟ್ರೂತ್, ಆಕ್ಸೆಪ್ಟ್ ದ ರಿಯಾಲಿಟಿ ಅಂತ ಗಣೇಶ ಈ ಕಾರ್ಡ್ ಮೂಲಕ ನಿಮಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ. ಯಾವಾಗ ನೀವು ಆ್ಯಸ್ ಇಟ್ ಈಸ್ ಆಕ್ಸೆಪ್ಟ್ ಮಾಡ್ಕೊಳ್ತೀರಾ, ಆಮೇಲೆ ಆ ಚಾಲೆಂಜ್ನ ಹೇಗೆ ಫೇಸ್ ಮಾಡ್ತೀರಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಮ್ಮೆ ನೀವು ಅದನ್ನು ಆಕ್ಸೆಪ್ಟೇ ಮಾಡ್ಕೊಂಡಿಲ್ಲ ಅಂದ್ಕೊಳ್ಳಿ, ಯಾವುದೋ ಒಂದು ಸಿಚುಯೇಷನಲ್ಲಿ ಇದ್ದೀರಾ, ಅದನ್ನು ನೀವು ಆಕ್ಸೆಪ್ಟ್ ಮಾಡ್ಕೋತಾ ಇಲ್ಲ, ಡಿನೈ ಮಾಡ್ತಾನೇ ಇದ್ದೀರಾ, ಡಿನೈ ಮಾಡ್ತಾನೇ ಇದ್ದೀರಾ, ಅದರಿಂದ ಯಾವುದೇ ರೀತಿ ಸೊಲ್ಯೂಷನ್ ಸಿಕ್ಕಲ್ಲ. ಸೊ ನೀವು ಡಿನೈ ಮಾಡೋದ್ರಿಂದ ನೀವು ಏನು ಯಾವುದೇ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಅಲ್ಲ ಇದು ಇದ್ದದ್ದು ಇದಾಗೆ. ಬಟ್ ಆಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಚೇಂಜ್ ಮಾಡ್ಬೋದು ನೀವು ಅಲ್ವಾ. ಸೊ ಚೇಂಜ್ ಮಾಡೋದು ಯಾವ ರೀತಿ ಅನ್ನೋದ್ರ ಮೇಲೆ ನೀವು ವರ್ಕ್ ಮಾಡ್ಬೋದು. ಫಸ್ಟ್ ನೀವು ಅದಕ್ಕೆ ಮುಂಚೆ ಏನು ಮಾಡಬೇಕು, ಆಕ್ಸೆಪ್ಟ್ ಮಾಡ್ಕೋಬೇಕು. ಆಕ್ಸೆಪ್ಟ್ ಅದರ್ಸ್, ನಿಮ್ಮ ಲೈಫಲ್ಲಿ ಬೇರೆಯವರು ಇರ್ಬೋದು, ಇನ್ವಾಲ್ವ್ ಆಗಿರ್ಬೋದು ಕೆಲವೊಂದು ಸಿಚುಯೇಷನಲ್ಲಿ, ಬಟ್ ಅವ್ರ ಡಿಸಿಷನ್ಸ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಿ, ಅವ್ರಿಗೆ ಅಪ್ರಿಷಿಯೇಟ್ ಮಾಡಿ, ಆ್ಯಂಡ್ ದೆನ್ ಅವ್ರಿಗೆ ರೆಸ್ಪೆಕ್ಟ್ ಮಾಡಿ ಅಂತಲೂ ಕೂಡ ಹೇಳ್ತಾರೆ. ಕೆಲವರು ಸಿಚುಯೇಷನಲ್ಲಿ ನಿಮ್ಮನ್ನು ನೀವೇ ಆಕ್ಸೆಪ್ಟ್ ಮಾಡ್ಕೊಳ್ದೇ ಇರ್ಬೋದು ಕೆಲವೊಂದು ವಿಚಾರದಲ್ಲಿ, ನಿಮಗೆ ನಿಮ್ಮ ಬಿಕಾಸ್ ನಿಮ್ಮ ಎಕ್ಸ್ಪೆಕ್ಟೇಷನ್ ತುಂಬ ಇದೆ ಅದಕ್ಕೆ ನೀವು ಆಕ್ಸೆಪ್ಟ್ ಮಾಡದೇ ಇರ್ಬೋದು ಕೆಲವೊಂದು ವಿಚಾರದಲ್ಲಿ, ಅದರಿಂದ ಕ್ಲ್ಯಾಷಸ್ ಆಗ್ತಾ ಇರ್ಬೋದು. ಸೊ ಆ ರೀತಿ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಪರಿಸ್ಥಿತಿ ಹೇಗಿದೆ, ಯಾವ ರೀತಿ ಇದೆ, ಅದಕ್ಕೆ ಅನುಸಾರವಾಗಿ ಈ ರೀಡಿಂಗ್ನ ನೀವು ತಗೋಬೋದು ಆಕ್ಸೆಪ್ಟೆನ್ಸ್ ಕಾರ್ಡ್ನ, ಅದರಿಂದ ನಿಮಗೆ ಡೆಫಿನೆಟ್ಲಿ ಒಳ್ಳೆಯದಾಗುತ್ತೆ. ಸೊ ಈ ಮೂರು ಕಾರ್ಡ್ಸ್ ಬಂದಿದೆ ನಿಮಗೆ, ಅಂದರೆ ಮೂರು ಕಾರ್ಡ್ ರೀಡಿಂಗ್ ಬಂದಿದೆ. ಐ ಹೋಪ್ ಈ ಮೂರು ಕಾರ್ಡ್ ರೀಡಿಂಗ್ಸ್ ಯಾರೆಲ್ಲ ವಾಚ್ ಮಾಡಿದ್ದೀರಾ, ಅಥವಾ ನಿಮಗೆ ಒಂದು ಕಾರ್ಡ್ ಸೆಲೆಕ್ಟು ಮಾಡಿರ್ಬೋದು, ಎರಡು ಕಾರ್ಡ್ ಸೆಲೆಕ್ಟು ಮಾಡಿರ್ಬೋದು, ನಿಮಗೆ ರೀಡಿಂಗು ರೆಸೊನೇಟ್ ಆಯ್ತಾ ಇಲ್ವಾ ನನಗೆ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.